Unit 1, A Hero. Let's discuss the highlights of this lesson, questions of 2 marks, 3 marks and extracts. So, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಫಸ್ಟ್ ಯೂನಿಟ್ ಅ ಹೀರೋ ಅಂತ ಪಾಠದ ಹೆಸರಾಗಿರುತ್ತೆ. ಅ ಹೀರೋ ಯಾರು? ಹೀರೋ ಇದರಲ್ಲಿ ಸ್ವಾಮಿ ಹೀರೋ ಅಲ್ವಾ. ಈ ಸ್ವಾಮಿ ಹೀರೋ ಆಗಲಿಕ್ಕೆ ಏನು ಕಾರಣ ಆಯಿತು ಅಂತ ತಿಳ್ಕೊಳ್ಳೋಣ. ಈಗ ನೀವು ಈ ಪಾಠನ ರೀಕ್ಯಾಪ್ಚುಲೇಷನ್ ಮಾಡ್ತಾ ಇದ್ದೀವಿ ಅಷ್ಟೆ. ಸೊ ಈ ಸ್ವಾಮಿಗೆ ಸಂಬಂಧಪಟ್ಟ ಹಾಗೆ ಯಾವುದೆಲ್ಲ ನೀವು ಕೀವರ್ಡ್ಸ್ನ ನೆನ್ಪಿಟ್ಕೊಂಡ್ರೆ ಈ ಪಾಠನ ನೀವು ಚೆನ್ನಾಗಿ ಮತ್ತೆ ಇನ್ನೊಂದ್ಸತಿ ಓದ್ದಂಗೂ ಆಗತ್ತೆ, ಮತ್ತೆ ಇನ್ನೊಂದ್ಸರಿ ನೀವು ನೆನಪಿಸ್ಕೊಂಡಂಗೂ ಆಗತ್ತೆ. ಅದಕ್ಕೆ ಈ ಕೀವರ್ಡ್ಸ್ನ ನೋಡೋಣ. ಫಸ್ಟು ಸ್ವಾಮಿಗೂ ಯಾರಿಗೂ ಡೈಲಾಗ್ಸ್ ನಡೆಯತ್ತೆ ಅಲ್ಲಿ? ಫಾದರ್ ಅಲ್ವಾ. ಸ್ವಾಮೀಸ್ ಫಾದರ್, ಸ್ವಾಮೀಸ್ ಫಾದರು. ಫಾದರ್ಗೂ ಸ್ವಾಮಿಗೂ ಯಾವುದ್ರ ಬಗ್ಗೆ ಚರ್ಚೆ ಆಯಿತು? ನ್ಯೂಸ್ ಪೇಪರ್ ರಿಪೋರ್ಟ್ ಅಲ್ವಾ. ಸೊ ಇಲ್ಲಿ ನೋಡಿ ಮಕ್ಕಳೇ, ನೀವು ಈ ಕೀವರ್ಡ್ಸ್ನ ನೆನ್ಪಿಟ್ಕೋಬೇಕು. ಈ ನ್ಯೂಸ್ ಪೇಪರ್ ರಿಪೋರ್ಟಲ್ಲಿ ಏನೇನಿತ್ತು? ನ್ಯೂಸ್ ಪೇಪರ್ ರಿಪೋರ್ಟ್, ಈ ನ್ಯೂಸ್ ಪೇಪರ್ ರಿಪೋರ್ಟಲ್ಲಿ ಏನಿತ್ತು? ಬ್ರೇವರಿ ಆಫ್ ಅ ಬಾಯ್ ಅಲ್ವಾ. ಬ್ರೇವರಿ ಆಫ್ ಅ ಬಾಯ್. ಸೊ ಈ ಬ್ರೇವರಿ ಆಫ್ ಅ ಬಾಯ್ ಅನ್ನೋದು ಏನು ಅಂತ ನಿಮಗೆ ಗೊತ್ತಿದೆ. ಹಿ ಫೇಸ್ಡ್ ಟೈಗರ್ ಫೇಸ್ ಟು ಫೇಸ್ ವೈಲ್ ಕಮಿಂಗ್ ಬ್ಯಾಕ್ ಆ್ಯಂಡ್ ಈ ವೆಂಟ್ ಅಪಾನ್ ಅ ಟ್ರೀ ಆ್ಯಂಡ್ ಸಮ್ ಟಿಲ್ ಸಮ್ ಪೀಪಲ್ ಕೇಮ್ ಆ್ಯಂಡ್ ಕಿಲ್ಡ್ ದ ಟೈಗರ್. ಇದು ರಿಪೋರ್ಟ್ ಆಫ್ ದ ನ್ಯೂಸ್ ಪೇಪರ್ ಅಲ್ವಾ ಮಕ್ಕಳೇ. ಈ ರಿಪೋರ್ಟ್ ಆಫ್ ದ ನ್ಯೂಸ್ ಪೇಪರ್ ಆದಮೇಲೆ ತಂದೆಗೋ ಮಗನಿಗೋ ಚರ್ಚೆ ನಡೆಯತ್ತೆ. ಯಾವುದ್ರ ಬಗ್ಗೆ? ಕರೇಜ್ ಬಗ್ಗೆ ನಡೆಯತ್ತೆ ಅಲ್ವಾ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವರ್ಡ್, ಕೀವರ್ಡ್ ಈ ಕರೇಜ್ ಅನ್ನೋದು. ಈ ಕರೇಜ್ ಅಂತ ಹೇಳಿದ್ಮೇಲೆ ನಾವು ಈ ಕರೇಜ್ ಬಗ್ಗೆ ಒಪ್ಕೊಳ್ತಾನ ಸ್ವಾಮಿ? ಇಲ್ಲ. ಅವನೇನು ಹೇಳ್ತಾನೆ ನಿಮಗೆ ಗೊತ್ತು, ಟೆಕ್ಸ್ಟ್ ಬುಕ್ಕಲ್ಲಿ ಈಗಾಗಲೇ ಆ ಸೆಂಟೆನ್ಸಸ್ ಎಲ್ಲ ಇದೆ. ನಾನು ಜಸ್ಟ್ ಈಗ ನಿಮಗೆ ಕೀವರ್ಡ್ಸನ್ನು ಕೊಡ್ತಾ ಇದ್ದೀನಿ. ಈ ಕೀವರ್ಡ್ಸ್ ಆಧಾರದ ಮೇಲೆ ನೀವು ಒಂದೊಂದು ಸೆಂಟೆನ್ಸಸ್ಸನ್ನು ಫ್ರೇಮ್ ಮಾಡ್ಕೊಳ್ತಾ ಹೋಗಿ, ಆಗ ನಿಮಗೆ ಈ ಪಾಠದ ಪೂರ್ತಿ ಪುನರ್ಮನನ ಆಗೋಗುತ್ತೆ. ಸೊ ಈ ಕರೇಜ್ ಆದಮೇಲೆ ಏನಾಯಿತು? ಅವನು ಒಂದು ಚಾಲೆಂಜನ್ನು ಫೇಸ್ ಮಾಡ್ತಾನೆ, ಫೇಸ್ ಮಾಡಬೇಕಾಗತ್ತೆ ಚಾಲೆಂಜ್ ಸ್ವಾಮಿ ಅಲ್ವಾ. ಈ ಚಾಲೆಂಜ್ ಏನಾಗಿರುತ್ತೆ? ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಸೊ ಇಮಿಡಿಯೇಟಾಗಿ ಸ್ವಾಮಿ ಒಪ್ಕೊಳ್ತಾನ? ಇಲ್ಲ. ಸ್ವಾಮಿ ಸ್ಟಾರ್ಟ್ಸ್ ಗಿವಿಂಗ್ ಲೇಮ್ ಎಕ್ಸ್ಕ್ಯೂಸಸ್. ಲೇಮ್ ಎಕ್ಸ್ಕ್ಯೂಸಸ್ ಕೊಡ್ತಾನೆ ಅಲ್ವಾ. ಸೊ ಈ ಲೇಮ್ ಎಕ್ಸ್ಕ್ಯೂಸಸ್ ಕೊಟ್ಟಾದ್ಮೇಲೂ ತಂದೆ ಒಪ್ಕೊಳ್ತಾರ? ಇಲ್ಲ. ಈ ಹ್ಯಾಡ್ ಟು ಗೋ ಆ್ಯಂಡ್ ಸ್ಲೀಪ್ ಇನ್ ದ ಆಫೀಸ್ ರೂಮ್ ಅಲೋನ್. ನಾವು ವೆನ್ ಹಿ ಗೋಸ್ ಟು ದ ಆಫೀಸ್ ರೂಮ್, ಆಫೀಸ್ ರೂಮಲ್ಲಿ ಅವ್ನು ಮಲ್ಕೊಂಡಾಗ ಅವ್ನಿಗೆ ಏನೇನು ಎಕ್ಸ್ಪೀರಿಯನ್ಸಸ್ ಆಗತ್ತೆ? ದಟ್ ಈಸ್ ಕೀವರ್ಡ್ ಎಕ್ಸ್ಪೀರಿಯನ್ಸಸ್. ದಿಸ್ ಇಸ್ ಅನದರ್ ಕೀವರ್ಡ್. ಏನೇನು ಎಕ್ಸ್ಪೀರಿಯನ್ಸ್ ಆಗತ್ತೆ? ಅವನಿಗೆ ನೈಟ್ ಮೇರ್ ಬರುತ್ತೆ ಅಲ್ವಾ. ಡ್ರೀಮ್, ಡ್ರೀಮ್ ಬರುತ್ತೆ. ನೈಟ್ ಮೇರ್ ಅಂತಕ್ಕಂಥ ಪದ ನಿಮಗೆ ಕಷ್ಟ ಆದರೆ ಡ್ರೀಮ್ ಅಂತ ಹಾಕ್ಕೊಳ್ಳಿ ಆಯಿತಾ. ಡ್ರೀಮ್ ಬರುತ್ತೆ. ಆಮೇಲೆ ಈ ಇಯರ್ಸ್ ನಾಯ್ಸಸ್, ಕೆಲವು ಶಬ್ದಗಳು ಕಿವಿ ಕೇಳುತ್ತೆ. ಆಮೇಲೆ ಅವನು ಏನೇನೋ ನೆನಪಿಸ್ಕೊಳ್ತಾನೆ. ಅವನ ಶಾಲೆಯಲ್ಲಿ ಫ್ರೆಂಡ್ಸ್ ಜೊತೆ ಏನೇನೆಲ್ಲ ಮಾತಾಡ್ತಾ ಇದ್ದ ಅದನ್ನೆಲ್ಲ ಕೂಡ ಅವನು ನೆನಪಿಸ್ಕೊಳ್ತಾನೆ ಅಲ್ಲಿ ಮಲ್ಕೊಂಡು ಒಬ್ಬನೇ. ಮತ್ತೆ ಏನಾಗತ್ತೆ ಅವನಿಗೆ? ನಾಯ್ಸಸ್ ಬರುತ್ತೆ, ಡ್ರೀಮ್ ಬರುತ್ತೆ. ಇದೆಲ್ಲ ಆದಮೇಲೆ ಅವನು ಹೀ ಕ್ಯಾಚಸ್ ದ ಬರ್ಗ್ಲರ್. ಕೊನೆಗೆ ಏನಾಗುತ್ತೆ? ಹೀ ಕ್ಯಾಚಸ್ ದ ಬರ್ಗ್ಲರ್. ಈ ಬರ್ಗ್ಲರ್ನ ಕ್ಯಾಚ್ ಮಾಡಾದ್ಮೇಲೆ ಮಕ್ಕಳ ಅವನು ಏನು ಮಾಡ್ತಾನೆ? ವಾಟ್ ಹ್ಯಾಪನ್ಸ್ ಟು ಸ್ವಾಮಿ? ಸ್ವಾಮಿಗೆ ಆನರ್ ಮಾಡ್ತಾರೆ ಅಲ್ವಾ. ಹೀ ಈಸ್ ಆನರ್ಡ್ ಆರ್ ಈಸ್ ಕಂಗ್ರ್ಯಾಜುಲೇಟೆಡ್. ಕಂಗ್ರ್ಯಾಜುಲೇಟೆಡ್. ಸೊ ಈ ಪಾಠದ ಒಂದು ಮುಖ್ಯ ವಿಷಯಗಳನ್ನು ನಾವಿಲ್ಲಿ ಚರ್ಚೆ ಮಾಡಿದ್ದೀವಿ. ನೀವೇನು ಮಾಡಬೇಕು ಮಕ್ಕಳೇ? ಈ ಪಾಯಿಂಟ್ಸನ್ನು ಬೇಕಾದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ನೀವು ಸ್ಕ್ರೀನ್ಶಾಟ್ ತಗೊಂಡು ನೀವೇನು ಮಾಡಿ, ಈ ಪಾಯಿಂಟ್ಸಿಗೆ ಕೀವರ್ಡ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ಸೆಂಟೆನ್ಸಸ್ಸನ್ನು ನೀವು ಬರ್ಕೊಳ್ತಾ ಬನ್ನಿ. ಫಸ್ಟು ಸ್ವಾಮಿ ಅಂತ ಹಾಕೊಳ್ಳಿ. ಈ ಸ್ವಾಮಿ ಸುತ್ತ ಏನೆಲ್ಲ ಘಟನೆಗಳು ನಡೆಯುತ್ತೆ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯವಾಗಿದೆ ಇಲ್ಲಿ.
ಸ್ವಾಮಿ ಫಸ್ಟ್ ಏನಾಗುತ್ತೆ ನ್ಯೂಸ್ ಪೇಪರ್ ರಿಪೋರ್ಟ್ ಓದ್ತಾನೆ. ನ್ಯೂಸ್ ಪೇಪರ್ ರಿಪೋರ್ಟ್ ಅಂತ ಒಂದು ಕಡೆ ಹಾಕ್ಕೊಳ್ಳಿ. ಸ್ವಾಮಿ ಈಸ್ ಅ ಹೀರೋ. ಓಕೆ, ಈಗ ಫಸ್ಟು ನ್ಯೂಸ್ ಪೇಪರ್ ರಿಪೋರ್ಟ್ ಅಂತ ಬರ್ಕೊಂಡು ಇದ್ರ ಬಗ್ಗೆ ಒಂದು ಎರಡು ವಾಕ್ಯಗಳನ್ನು ನೀವು ಸೆಂಟೆನ್ಸನ್ನು ನಿಮ್ಮ ಟೆಕ್ಸ್ಟ್ ಬುಕ್ ಫಸ್ಟ್ ಪ್ಯಾರಾಗ್ರಾಫ್ ಫಸ್ಟ್ ಸೆಕೆಂಡ್ ಥರ್ಡ್ ಪ್ಯಾರಾಗ್ರಾಫಲ್ಲಿದೆ ಅದನ್ನು ಬರ್ಕೊಳ್ಳಿ. ಎ ಬಾಯ್ ಫೇಸ್ಡ್ ಅ ಟೈಗರ್ ಫೇಸ್ ಟು ಫೇಸ್. ಆಮೇಲೆ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಫೇಸ್ ಟು ಫೇಸ್ ಟೈಗರ್ ಇಂಪಾರ್ಟೆಂಟ್ ಪಾಯಿಂಟ್ ವರ್ಡ್ಸ್ನ ಮಾತ್ರ ಕೊಡ್ತಾ ಇದ್ದೀನಿ, ನೀವು ಅದನ್ನು ಪೂರ್ತಿ ವಾಕ್ಯದಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಸೆಕೆಂಡ್ ಪಾಯಿಂಟು, ಹಿ ಕ್ಲೈಂಬ್ಡ್ ಅಪ್ ಅ ಟ್ರೀ. ಟ್ರೀ ಎಲ್ಲಿವರೆಗಿದ್ದ ಅವನು? ಹಾಫ್ ಎ ಡೇ. ಆಮೇಲೆ ಏನಾಯಿತು? ಟಿಲ್ ಸಮ್ ಪೀಪಲ್ ಕೇಮ್ ಆ್ಯಂಡ್ ಕಿಲ್ಡ್ ದ ಟೈಗರ್. ಈ ಥರ ನೀವು ಕೀವರ್ಡ್ಸ್ನ ಬರ್ಕೊಂಡು ಸೆಂಟೆನ್ಸ್ ಮಾಡ್ಕೊಳ್ಳಿ. ನ್ಯೂಸ್ ಪೇಪರ್ ರಿಪೋರ್ಟ್ ಆಗಿದ ನಂತರ ಏನಾಯಿತು? ದೇರ್ ವಾಸ್ ಅನ್ ಆರ್ಗ್ಯುಮೆಂಟ್ ಬಿಟ್ವೀನ್ ಫಾದರ್ ಆ್ಯಂಡ್ ಸನ್. ಆರ್ಗ್ಯುಮೆಂಟ್ ಬಿಟ್ವೀನ್ ಸ್ವಾಮಿ ಆ್ಯಂಡ್ ಹಿಸ್ ಫಾದರ್ ಅಲ್ವಾ. ಏನೇನಾಯಿತು ಆರ್ಗ್ಯುಮೆಂಟು? ಕರೇಜ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರು ತಂದೆ. ಕರೇಜ್ ಇವನು ಸ್ಟ್ರೆಂತ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ದ ಸ್ವಾಮಿ. ಸೊ ದೀಸ್ ಆರ್ ದ ಕೀ ಇಂಪಾರ್ಟೆಂಟ್ ವರ್ಡ್ಸ್ ಹಿಯರ್. ಅದೇ ರೀತಿ ನೀವು ಮತ್ತೆ ಈ ನ್ಯೂಸ್ ಪೇಪರ್ ರಿಪೋರ್ಟು ಆರ್ಗ್ಯುಮೆಂಟ್ ಆದ ನಂತರ ಏನಾಯಿತು? ಸ್ವಾಮಿ ಹ್ಯಾಡ್ ಟು ಫೇಸ್ ಎ ಚಾಲೆಂಜ್ ಅಲ್ವಾ. ಈ ಹ್ಯಾಡ್ ಟು ಫೇಸ್ ಅ ಚಾಲೆಂಜ್. ಥರ್ಡ್ ಪಾಯಿಂಟ್ ಈಸ್ ಚಾಲೆಂಜ್. ಏನು ಚಾಲೆಂಜನ್ನು ಫೇಸ್ ಮಾಡಬೇಕಾಗಿತ್ತು ಅನ್ನೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ದ ಲೆಸನ್ ಈಸ್ ಈ ಒಂದು ಲೈನ್ ಆಗಿರುತ್ತೆ. ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್. ಸ್ಲೀಪಿಂಗ್ ಅಲೋನ್ ಇನ್ ಹಿಸ್ ಫಾದರ್ಸ್ ಆಫೀಸ್ ರೂಮ್. ಸೊ ದಿಸ್ ಇಸ್ ದ ಕೀ ಸೆಂಟೆನ್ಸ್ ಆಫ್ ದ ಲೆಸನ್. ಆಮೇಲೆ ಏನು ಮಾಡ್ದ ಅವನು? ಲೇಮ್ ಎಕ್ಸ್ಕ್ಯೂಸಸ್ ಕೊಟ್ಟ ಅಲ್ವಾ. ಲೇಮ್ ಎಕ್ಸ್ಕ್ಯೂಸಸ್ ಕೊಟ್ಟ. ಏನು ಲೇಮ್ ಎಕ್ಸ್ಕ್ಯೂಸಸ್ ಕೊಟ್ಟ ಅವನು? ಯಾವ ಥರ ಕೊಟ್ಟ? ಫಸ್ಟು ಅವನೇನು ಹೇಳ್ದ ನೋಡಿ, ಈ ವಾಂಟೆಡ್ ಟು ಚೇಂಜ್ ದ ಸಬ್ಜೆಕ್ಟ್. ನೋಡಿ, ಲೇಮ್ ಎಕ್ಸ್ಕ್ಯೂಸಸ್ನ ಚೇಂಜ್ ದ ಸಬ್ಜೆಕ್ಟ್ ಅಂತಲೂ ಹೇಳ್ಬೋದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೇ ರೀತಿ ಕೊಟ್ಟಿರೋದು, ಚೇಂಜ್ ದ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ. ನಾನು ಅದನ್ನು ಲೇಮ್ ಎಕ್ಸ್ಕ್ಯೂಸಸ್ ಅಂತಲೂ ಮಾಡಿದ್ದೀನಿ. ಯಾಕೆಂದರೆ ನಿಮಗೆ ಎರಡು ನಂಬರ್ ಪ್ರಶ್ನೆ ಬಂದಾಗ ಲೇಮ್ ಎಕ್ಸ್ಕ್ಯೂಸಸ್ ಅಂತ ಹೇಳಿದಾಗ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಚೇಂಜ್ ದ ಸಬ್ಜೆಕ್ಟ್ ಅನ್ನೋದನ್ನೇ ಲೇಮ್ ಎಕ್ಸ್ಕ್ಯೂಸಸ್ ಅಂತ ಹೇಳ್ಬೋದು. ಆಯಿತಾ? ಸೊ ಏನೇನು ಲೇಮ್ ಎಕ್ಸ್ಕ್ಯೂಸಸ್ ಕೊಟ್ಟ? ಮೂರು ನಾಲ್ಕು ವಿಷಯಗಳು ಇದರಲ್ಲಿ ಬರ್ತವೆ. ಒಂದು ಏನು ಹೇಳ್ದ? ನಮ್ಮ ಕ್ರಿಕೆಟ್ ಕ್ಲಬ್ ಓಪನ್ ಆಗಿದೆ, ಎಲ್ಡರ್ಸ್ ಆಲ್ಸೋ ನೀವು ಸೇರ್ಕೊಳ್ಬೋದು ಅಂತ ಹೇಳ್ದ ಅಲ್ವಾ. ಇನ್ನೊಂದು ಹೇಳ್ದ, ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ನಾನು ಮಲ್ಕೊಳ್ತೀನಿ ಅಂತ ಹೇಳ್ದ. ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಮಲ್ಕೊಳ್ತೀನಿ ಅಂತ ಹೇಳ್ದ. ತಂದೆ ಒಪ್ಪಲಿಲ್ಲ. ಆನಂತರ ಏನು ಮಾಡ್ದ ಅವನು? ಇನ್ನೊಂದೇನು ಹೇಳ್ದ ಅವನು? ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಆದಮೇಲೆ ಮತ್ತೆ ಈವೆಂಟ್ ಅರ್ಲಿ ಟು ಸ್ಲೀಪ್, ಬೇಗ ಮಲ್ಕೊಂಬಿಟ. ಆಮೇಲೆ ಏನು ಮಾಡ್ದ ಅವನು? ಹಿ ಸೆಡ್ ದೇರ್ ವಿಲ್ ಬಿ ಸ್ಕಾರ್ಪಿಯನ್ಸ್. ದೇರ್ ಆರ್ ಸ್ಕಾರ್ಪಿಯನ್ಸ್. ದೇರ್ ಆರ್ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್. ಬಿಹೈಂಡ್ ಯುವರ್ ಲಾ ಬುಕ್ ಅಂದರೆ ಏನರ್ಥ ಮಕ್ಕಳೇ? ಅವ್ರ ತಂದೆ ಲಾಯರ್ ಆಗಿದ್ದರು, ಅವ್ರ ಮನೇಲಿ ಒಂದು ಆಫೀಸ್ ಓಪನ್ ಮಾಡ್ಕೊಂಡಿದ್ರು. ಸೊ ದೇರ್ ಆರ್ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್. ಅಲ್ಲಿ
ಡಸ್ಟಿ ದಸ್ಟ್ ಆಫೀಸ್ ರೂಮ್ ಈಸ್ ಡಸ್ಟಿ ಇನ್ನೊಂದು ಪಾಯಿಂಟ್ ಹೇಳ್ತಾನೆ ಯುವರ್ ಆಫೀಸ್ ರೂಮ್ ಈಸ್ ಡಸ್ಟಿ ದೇರ್ ಆರ್ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ ದೆನ್ ಈ ವೆಂಟ್ ಟು ಅರ್ಲಿ ಟು ಸ್ಲೀಪ್ ಸೊ ಇಷ್ಟೆಲ್ಲ ಲೇಮ್ ಎಕ್ಸ್ಕ್ಯೂಸಸ್ನ ಅವನು ಕೊಡ್ತಾನೆ ಬಟ್ ಆದರೂ ಅವ್ರ ತಂದೆ ಒಪ್ಪೋದಿಲ್ಲ He says, he challenges and he says, after a challenge, it becomes an order from the father that he has to sleep alone in the office room. Tande order maadibittare. Illa nin malagle beku ratri obne antheli. Aamele enagutte? Lame excuses alla kotruno avan tappuskolak aagilla. He vents, he goes to sleep alone in the office room. ಈಗ ಅವನು ಬಹಳ ಭಯಭ್ರಾಂತನಾಗಿದ್ದಾನಲ್ವಾ ಅವನಿಗೆ ಮೊದಲೇ ಹೆದರಿಕೆ ಯಾಕೆ ಅವ್ನು ಲೇಮ್ ಎಕ್ಸ್ಕ್ಯೂಸಸ್ ಕೊಡ್ತಾನೆ ಮಕ್ಕಳ ಎರಡು ಕಾರಣ ಇದೆ ಒಂದು ಹಿ ಈಸ್ ವೆರಿ ಸ್ಕೇರ್ ಟು ಸ್ಲೀಪ್ ಅಲೋನ್ ಇನ್ನೊಂದೇನು ಅವನು ಅವನಿಗೆ ಅಜ್ಜಿ ಪಕ್ಕ ಮಲ್ಕೊಂಡೆ ಹೀ ಯೂಸ್ ಟು ಸ್ಲೀಪ್ ನೆಕ್ಸ್ಟ್ ಟು ಈಸ್ ಗ್ರ್ಯಾಂಡ್ ಮದರ್ ಬಿಸೈಡ್ ಈಸ್ ಗ್ರ್ಯಾಂಡ್ ಮದರ್ ಆಲ್ವೇಸ್ ಸೊ ಹೀ ಕೆನಾಟ್ ಕಮ್ ಔಟ್ ಆಫ್ ದಟ್ ಹ್ಯಾಬಿಟ್ ಹಾಗಾಗಿ ಹೀ ಈಸ್ ನಾಟ್ ರೆಡಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಈಗ ವೈಲ್ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್ ಈ ಹ್ಯಾಡ್ ಎಕ್ಸ್ಪೀರಿಯನ್ಸಸ್ ಅವನಿಗೆ ಎಕ್ಸ್ಪೀರಿಯನ್ಸಸ್ ಆಗುತ್ತೆ ಮೂರು ರೀತಿಯಾದಂಥ ಎಕ್ಸ್ಪೀರಿಯನ್ಸಸ್ ಆಗುತ್ತೆ ಒಂದು ಏನು ಹಿ ರಿಮೆಂಬರ್ಸ್ ನಮಗೂ ಅಷ್ಟೇ ಅಲ್ವಾ ಮಕ್ಕಳೇ ನಿದ್ರೆ ಬರದೇ ಹೋದರೆ ರಾತ್ರಿ ಏನಾಗತ್ತೆ ಇಡೀ ದಿನ ನಾವು ಶಾಲೆಯಲ್ಲಿ ಫ್ರೆಂಡ್ಸ್ ಜೊತೆ ಏನೇನು ಮಾತಾಡಿದ್ವಿ ಅದರಲ್ಲೂ ಹಾರರ್ ವಿಷಯ ಏನಾದರೂ ಮಾತಾಡಿದರೆ ಅದನ್ನೇ ಜಾಸ್ತಿ ನೆನಪಿಸ್ಕೊಳ್ತೀವಿ ಅಥವಾ ಯಾವುದಾದ್ರೂ ಒಂದು ಡೆವಿಲ್ ಮೂವಿನೋ ಹಾರರ್ ಮೂವಿನೋ ನೋಡಿದರೆ ಅದನ್ನೇ ನೆನಪಿಸ್ಕೋತೀವಿ ಅಲ್ವಾ ಮಕ್ಕಳೇ ಹಾಗೆ ನೋಡಿ ಅವನಿಗೂ ಅಷ್ಟೇ ಅವನಿಗೆ ಶಾಲೆಯಲ್ಲಿ ಏನೇನು ಫ್ರೆಂಡ್ಸ್ ಜೊತೆ ಮಾತಾಡಿದ್ದ ಮುನಿಸ್ವಾಮಿ ಅವ್ರ ತಂದೆ ತೀರ್ಕೊಂಡಿದ್ದು ಆಮೇಲೆ ಅವನ ಫ್ರೆಂಡನ್ನು ದೆವ್ವ ಎತ್ಕೊಂಡು ಹೊರಟೋಗಿತ್ತು ಇನ್ನೊಂದು ಜಾಗಕ್ಕೆ ಇದೆಲ್ಲ ನೆನಪು ಬರುತ್ತೆ ಅವನೊಬ್ಬನೇ ಮನ್ಕೊಂಡು ಭಯಭ್ರಾಂತನಾಗಿದ್ದಾನೆ ಆಮೇಲೆ ಏನಾಗುತ್ತೆ ನೆಕ್ಸ್ಟು ಈ ಇಯರ್ಸ್ ಸೋ ಮೆನಿ ನಾಯ್ಸಸ್ ಎಷ್ಟೊಂದು ಶಬ್ದಗಳು ಅವನ ಕಿವಿಗೆ ಬೀಳತ್ತೆ ಏನೇನು ಶಬ್ದಗಳು ಕಿವಿಗೆ ಬೀಳತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ನೋಡಿ ಅದನ್ನು ನೀವು ಬರಿಬೇಕು ರಸಲ್ ಆಫ್ ದ ಲೀವ್ಸ್ ರಸ್ಲಿಂಗ್ ಲೀವ್ಸು ಟಿಕ್ಕಿಂಗ್ ಆಫ್ ದ ಕ್ಲಾಕ್ ಈ ರೀತಿಯಾದಂಥ ಎಲ್ಲ ಶಬ್ದಗಳು ಅವನಿಗೆ ಕಿವಿ ಬೀಳತ್ತೆ ಆಮೇಲೆ ನೆಕ್ಸ್ಟ್ ಅವನು ಹೆದರ್ಕೊಂಡು ಅವನು ಈ ಗೋಸ್ ಅಂಡರ್ ಎ ಬೆಂಚ್ ಆ್ಯಂಡ್ ಈ ಫೀಲ್ಸ್ ದಟ್ ಇಫ್ ಐ ಸ್ಲೀಪ್ ಅಂಡರ್ ಅ ಬೆಂಚ್ ಐ ವಿಲ್ ಬಿ ವೆರಿ ಸೇಫ್ ಬಿಕಾಸ್ ಎನಿ ಟೈಮ್ ದ ಡೆವಿಲ್ ಮೇ ಕಮ್ ಆ್ಯಂಡ್ ಕ್ಯಾರಿ ಮ್ಯಾಂಡ್ ಗೋ ಅವೇ ಯಾವುದೇ ಸಮಯದಲ್ಲಿ ದೆವ್ವ ಬಂದನ್ನೇ ನೆತ್ಕೊಂಡು ಓಡೋಗ್ಬಿಡ್ಬೋದು ಅಂತ ಹೆದರಿ ಅವನು ಬೆಂಚಡಿಲಿ ಹೋಗಿ ಮಲ್ಕೊಳ್ತಾನೆ ಆಗ ಅವನಿಗೇನಾಗತ್ತೆ ನಿದ್ದೆ ಬಂದಂಗಾದಾಗ ಅವನಿಗೆ ಮತ್ತೆ ಡ್ರೀಮ್ ಸ್ಟಾರ್ಟ್ ಆಗತ್ತೆ ಅದು ಏನು ಒಳ್ಳೆ ಡ್ರೀಮ್ ಅದು ಅಲ್ಲ ಅಲ್ವಾ ಈ ಇಸ್ ಗಾಟ್ ಅ ನೈಟ್ ಮೇರ್ ಬಹಳ ಭಯದಿಂದ ಏನು ಡ್ರೀಮ್ ಅದು ಎ ಟೈಗರ್ ಚೇಸಿಂಗ್ ಅವನಿಗೆ ಚೇಸ್ ಮಾಡ್ಕೊಂಡು ಬರ್ತಾ ಇದೆ ಅವನು ಓಡೋಕ್ಕಾಗ್ತಾ ಇಲ್ಲ ಇಂಥ ಒಂದು ಡ್ರೀಮ್ ಬಂದು ಕಡೆಗೆ ಅವನು ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ ಆ ಸಂದರ್ಭದಲ್ಲಿ ಹೀ ಸೀಸ್ ಅ ಶ್ಯಾಡೋ ಅಲ್ವಾ ಸೊ ದೀಸ್ ಆರ್ ದ ಪಾಯಿಂಟ್ಸ್ ಯು ಹ್ಯಾವ್ ಟು ರೈಟ್ ಹಿಯರ್ ಆಫ್ಟರ್ ದೀಸ್ ಸೈಡ್ ಎಡಿಂಗ್ಸ್ ಓಕೆ ಟೇಕ್ ಇಟ್ ಫ್ರಮ್ ರೈಟ್ ಇಟ್ ಇನ್ ಅ ವೆರಿ ಸಿಂಪಲ್ ಸೆಂಟೆನ್ಸ್ ನಾನು ಹೇಗೆ ಸಿಂಪಲ್ಲಾಗೆ ನಿಮಗೆ ಈ ಕೀವರ್ಡ್ಸ್ನ ಕೊಡ್ತಾ ಇದ್ದೀನಿ ಈ ಕೀವರ್ಡ್ಸ್ಗೆ ಸಂಬಂಧಪಟ್ಟಾಗೆ ಒಂದೊಂದೇ ಚಿಕ್ಕ ಚಿಕ್ಕ ಸಿಂಪಲ್ ವಾಕ್ಯಗಳನ್ನು ನೀವು ಮಾಡ್ಕೊಳ್ಳಿ ಆ ನಂತರ ಎಕ್ಸ್ಪೀರಿಯನ್ಸಸ್ ಆದಮೇಲೆ ಏನಾಯಿತು ಈ ಕ್ಯಾಚಸ್ ದ ಬರ್ಗ್ಲರ್ ಅಲ್ವಾ ಕ್ಯಾಚಸ್ ದ ಬರ್ಗ್ಲರ್ ಈಗ ಹೇಗಿಡ್ದ ಅವನು ಅನ್ನೋದು ಇಲ್ಲಿ ಒಂದು ಚಿಕ್ಕ ವಾಕ್ಯದಲ್ಲಿ ಬರ್ಕೊಳ್ಳಿ ನೀವು ಈ ಕ್ಯಾಚಸ್ ದ ಹೀ ಸೀಸ್ ದ ಶ್ಯಾಡೋ ಶ್ಯಾಡೋ ನೋಡ್ದ ಅಲ್ವಾ ಶ್ಯಾಡೋ ನೋಡಿಬಿಟ್ಟು ಏನಂತ ಅಂದ್ಕೊಂಡ ಶ್ಯಾಡೋನ ಅವನು ಕಳ್ಳ ಬಂದಿದ್ದೇನೆ ಅಂತ ಗೊತ್ತಾಯ್ತಾ ಅವನಿಗೆ ಇಲ್ಲ ಅವನು ಅದನ್ನು ಡೆವಿಲ್ ಅಂತ ತಿಳ್ಕೊಂಡ ಸೊ ಇಟ್ ವಾಸ್ ನಾಟ್ ಅ ಡೆವಿಲ್ ಹಾಗೇನು ಮಾಡ್ದ ಹೀ ಸುಮ್ಮನೆ ಬಿಟ್ಟನ ಸುಮ್ಮನೆ ಹೋಗಿ ತಪ್ಕೊಂಡ ಇಲ್ಲ ಅವನು ಹೀ ಬಿಟ್ ದ ಲೆಗ್ ಆಫ್ ದ ಆ್ಯಂಕಲ್ ಆಫ್ ದ ಬರ್ಗ್ಲರ್ ಆಗ ಎಲ್ಲರೂ ಓಡ್ಬರ್ತಾರೆ ಆ ಕಳ್ಳ ಕಿರ್ಚ್ಕೊಂಡಾಗಲ್ಲ ದೆನ್ ಲಾಸ್ಟ್ ಪಾಯಿಂಟ್ ಯು ಕ್ಯಾನ್ ಆ್ಯಡ್ ದಿಸ್ ಪಾಯಿಂಟ್ ಆ್ಯಸ್ ಕಂಗ್ರ್ಯಾಜುಲೇಷನ್ ಹೇಗೆ ಕಂಗ್ರ್ಯಾಜುಲೇಟ್ ಮಾಡಿದ್ರು ಹೆಡ್ ಮಾಸ್ಟರ್ ಹಿ ಸೆಡ್ ಈಸ್ ಅ ಟ್ರೂ ಸ್ಕೌಟ್ ಹಿಸ್ ಫ್ರೆಂಡ್ಸ್
ಕಂಗ್ರ್ಯಾಚುಲೇಟೆಡ್ ಹಿಮ್ ಹಿಸ್ ಟೀಚರ್ಸ್ ಪ್ಯಾಟೆಡ್ ಹಿಸ್ ಬ್ಯಾಕ್ ಅಲ್ವಾ ಹಾಗೆ ಆ ಕಳ್ಳನ ಹಿಡ್ಕೊಟ್ಟ ಸಬ್ ಇನ್ಸ್ಪೆಕ್ಟರ್ ಕೂಡ ಸಬ್ ಇನ್ಸ್ಪೆಕ್ಟರ್ಗೆ ಇಟ್ಕೊಟ್ರಲ್ಲ ಕಳ್ಳನ ಆಗ ಅವ್ರೇನು ಹೇಳಿದ್ರು ಓ ನೀನು ಎಂಥ ಒಂದು ದೊಡ್ಡ ಕೆಲಸ ಮಾಡಿದ್ಯಾ ಯು ಹ್ಯಾವ್ ಕಾಟ್ ದ ನಟೋರಿಯಸ್ ಬರ್ಗ್ಲರ್ ಆಫ್ ದ ಡಿಸ್ಟ್ರಿಕ್ಟ್ ಸೊ ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ಅಂತ ಕೂಡ ಕೇಳ್ತಾರೆ ಅಲ್ವಾ ಆಗ ಅವನಿಗೆ ಇಷ್ಟ ಇರುತ್ತಾ ಪೊಲೀಸ್ ಇಲಾಖೆಗೆ ಸೇವೆ ಸಲ್ಲಿಸೋಕೆ ಇಲ್ಲ ಅವನಿಗೇನು ಇಷ್ಟ ಇರುತ್ತೆ ಅವನಿಗೆ ರೈಲ್ವೆ ಗಾರ್ಡ್ ಆಗಬೇಕು ಅಥವಾ ಮತ್ತೊಂದು ಕಂಡಕ್ಟರ್ ಆಗಬೇಕು ಆ ರೀತಿ ಆಸೆಗಳಿರುತ್ತೆ ಆದರೂ ಕೂಡ ಅವನು ಸುಮ್ಮನೆ ಹೌದು ಆಗಲಿ ಸೇರ್ಕೊಳ್ತೀನಿ ಅಂತ ಹೇಳ್ತಾನಲ್ವ ಮಕ್ಕಳೇ ಹಾಂ ಇದನ್ನೆಲ್ಲ ನಾವು ನೋಡಿದಾಗ ಆಮೇಲೆ ನಮಗೇನನ್ಸುತ್ತೆ ಕಡೆಗೆ ಸ್ವಾಮಿ ಹೀರೋ ಆಗಿಬಿಟ್ಟ ಓವರ್ ನೈಟ್ ಹೀರೋ ಆಗಿಬಿಟ್ಟ ಅಲ್ವಾ ಅವನು ಅವನಾಗೆ ಇರೋ ಆದ್ನ ಬೈ ಚಾನ್ಸ್ ಆಗಿರೋ ಆದ್ನ ಬೈ ಚಾನ್ಸ್ ಈ ಬಿಕೇಮ್ ಅ ಹೀರೋ ಅಲ್ವಾ ಮಕ್ಕಳ ಸೊ ಇಷ್ಟು ವಿಷಯಗಳನ್ನು ಬಹುಶಃ ಈ ಪಾಠವನ್ನು ಮತ್ತೆ ನೀವು ನೆನಪಿಸ್ಕೊಂಡಂಗೆ ಆಯಿತು ಅಲ್ವಾ ಎಲ್ಲ ಪ್ರಮುಖವಾದ ವಿಷಯಗಳನ್ನು ನಾವು ಈ ಪಾಠದಲ್ಲಿ ಅಭ್ಯಾಸ ಮಾಡಿದ್ದೀವಿ ಲೆಟ್ಸ್ ಹ್ಯಾವ್ ಅ ಲುಕ್ ಎಟ್ ದ ಟೂ ಮಾರ್ಕ್ಸ್ ಕ್ವೆಶ್ಚನ್ಸ್ ಹೌ ಡಿಡ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ಅಫೆಕ್ಟ್ ಸ್ವಾಮಿ ದ ಸೇಮ್ ಕ್ವೆಶ್ಚನ್ ಕ್ಯಾನ್ ಬಿ ಆಸ್ಡ್ ಆಸ್ ವೈ ಡು ಯು ಥಿಂಕ್ ಸ್ವಾಮಿ ವಿಶ್ಡ್ that the tiger had not spared the boy iga nodi makle iga eradu number eradu ankagala prashneyanna yav riti uttra baribeku anta nimge ond example agi nanu torskoortini how did the newspaper report affect swami athwa why did swami wish that the tiger did not spare the boy anadike modalnedagi he had an argument with the father because of that isn't it so he had an argument with his father idu modalne point agutte aa prashnege uttra eradnedu he had to sleep alone in the office room aita ishtin bitre nen bari ee prashnege avanige aa newspaper report odidrinda yen aitu adar prairinama yen aitu yen avana jeevanadalli yav tiru bantu avan obbane malko ondu avar tande jothe avan argument madda courage strength important all strength important anta innondu he had to sleep alone in the office room ಅಥವಾ ಇನ್ ಇಸ್ ಫಾದರ್ಸ್ ಆಫೀಸ್ ರೂಮ್ ಅಂತ ಬರೆದ್ರೆ ಸೂಕ್ತ ಅಂತ ಅನ್ಸುತ್ತೆ ಸೊ ಲೆಟ್ ಅಸ್ ಚೇಂಜ್ ದಿಸ್ ಇನ್ ಹಿಸ್ ಫಾದರ್ಸ್ ಆಫೀಸ್ ರೂಮ್ ಸೊ ಇಷ್ಟನ್ನು ಬರೆದ್ರೆ ನಿಮಗೆ ಕಂಪ್ಲೀಟ್ ಎರಡು ಅಂಕಗಳು ದೊರೆಯುವ ಸಾಧ್ಯತೆ ಇದೆ ಖಂಡಿತವಾಗ್ಲೂ ಟೂ ಮಾರ್ಕ್ಸ್ ಕೊಟ್ಟೇ ನಿಮಗೆ ಸೊ ಇಷ್ಟನ್ನು ಮಾತ್ರ ಆ ಕ್ವೆಶನ್ ಡಿಮ್ಯಾಂಡ್ ಮಾಡ್ತಾ ಇದೆ ಹೌ ವಾಸ್ ಸ್ವಾಮಿ ಕಂಗ್ರ್ಯಾಚುಲೇಟೆಡ್ ಆರ್ ಹೌ ಡಿಡ್ ಸ್ವಾಮಿಸ್ ಕ್ಲಾಸ್ಮೇಟ್ಸ್ ಟೀಚರ್ಸ್ ಆ್ಯಂಡ್ ದಿ ಹೆಡ್ ಮಾಸ್ಟರ್ ಕಂಗ್ರ್ಯಾಚುಲೇಟ್ ಹಿಮ್ ಇದಕ್ಕೂ ಅಷ್ಟೆ ನಾನೀಗ ಮೊದಲನೇ ಪ್ರಶ್ನೆಗೆ ಹೇಗೆ ಎಕ್ಸಾಂಪಲ್ ಕೊಟ್ಟೆ ಅದೇ ರೀತಿ ಇದನ್ನು ಕೂಡ ಹೌ ವಾಸ್ ಸ್ವಾಮಿ ಕಂಗ್ರ್ಯಾಚುಲೇಟೆಡ್ ಅವರ ಹೆಡ್ ಮಾಸ್ಟರ್ ಅವನ್ನ ಯಾವ ರೀತಿ ಕಂಗ್ರ್ಯಾಚುಲೇಟ್ ಮಾಡಿದ್ರು ಅವನ ಫ್ರೆಂಡ್ಸ್ ಯಾವ ರೀತಿ ಅವನ ಕಂಗ್ರ್ಯಾಚುಲೇಟ್ ಮಾಡಿದ್ರು ಅವನ ಟೀಚರ್ಸ್ ಯಾವ ರೀತಿ ಅವನ ಕಂಗ್ರ್ಯಾಚುಲೇಟ್ ಮಾಡಿದ್ರು ಅಷ್ಟೇ ಸಾಕು ಅಷ್ಟೇ ಅವಶ್ಯಕತೆ ಇರೋದು ಇಲ್ಲಿ ಅಷ್ಟನ್ನು ಮಾತ್ರ ಬರೀರಿ ಎರಡು ಅಥವಾ ಮೂರು ಸಾಲುಗಳಲ್ಲಿ ಸಾಕು ನೆಕ್ಸ್ಟ್ ಲೆಟ್ಸ್ ಗೋ ಟು ದ ಥರ್ಡ್ ಕ್ವೆಶನ್ ವಾಟ್ ಮೇಡ್ ಸ್ವಾಮಿ ಚೇಂಜ್ ದ ಸಬ್ಜೆಕ್ಟ್ ಆಫ್ ಕಾನ್ವರ್ಸೇಷನ್ ವಿತ್ ಹಿಸ್ ಫಾದರ್ ಆರ್ ವೈ ಡಿಡ್ ಸ್ವಾಮಿ ಥಿಂಕ್ ದಟ್ ಹಿಸ್ ಫಾದರ್ಸ್ ಪ್ರಪೋಸಿಷನ್ ವಾಸ್ ಫ್ರೈಟ್ಫುಲ್ ಅಂದರೆ ನೋಡಿ ಇಲ್ಲ ನಾನು ಲೇಮ್ ಎಕ್ಸ್ಕ್ಯೂಸಸ್ ಬಗ್ಗೆ ಮಾತಾಡಿದೆ ನಿಮಗೆ ಪಾಠವನ್ನು ಅರ್ಥೈಸುವಾಗ ಈ ಲೇಮ್ ಎಕ್ಸ್ಕ್ಯೂಸಸ್ ಯಾತಕ್ಕೆ ಅವನು ಚೇಂಜ್ ಕೊಟ್ಟ ಅನ್ನೋದ್ರ ಕಾರಣ ಬರೀಬೇಕು ಯಾತಕ್ಕೆ ಅವನು ಲೇಮ್ ಎಕ್ಸ್ಕ್ಯೂಸಸ್ ಕೊಟ್ಟ ಅವನು ತಪ್ಪಿಸ್ಕೊಳ್ಳೋದಕ್ಕೆ ಒಬ್ಬನೇ ಮಲ್ಕೊಳ್ಳೋದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅವನು ಕೊಟ್ಟ ಅಷ್ಟನ್ನು ಮಾತ್ರ ಬರೀಬೇಕು ಸ್ವಾಮಿ ವಾಸ್ ಕೇರ್ಡ್ ಆಫ್ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್ so he wanted to escape from sleeping alone and so because of that he changed the subject ashte saaku illi jaasti yenu mure muru vakyadalli mure muru points alli baradre saakagutte
ಈಗ ನೋಡೋಣ ಮೊದಲನೇ ಪ್ರಶ್ನೆ ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಡೆಸ್ಪರೇಟ್ ಅಟೆಂಪ್ಟ್ಸ್ ಮೇಡ್ ಬೈ ಸ್ವಾಮಿ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್ ಇದು ನಿಮ್ಮ ಟೆಕ್ಸ್ಟಲ್ಲೇ ಇದೆ ಈ ಕ್ವೆಶ್ಚನ್ ಇದೇ ಕ್ವೆಶ್ಚನ್ನ ಹೇಗೆ ಕೇಳ್ಬೋದು ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಲೇಮ್ ಎಕ್ಸ್ಕ್ಯೂಸಸ್ ಗಿವನ್ ಬೈ ಸ್ವಾಮಿ ಟು ಎಸ್ಕೇಪ್ ಫ್ರಮ್ ಸ್ಲೀಪಿಂಗ್ ಅಲೋನ್ ಅಂತಾನು ಕೇಳ್ಬೋದು ಸೆಕೆಂಡ್ ಕ್ವೆಶ್ಚನ್ ಅ ನ್ಯೂಸ್ ಪೇಪರ್ ರಿಪೋರ್ಟ್ ಟರ್ನ್ ಟು ಬಿ ಅನ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ ಇನ್ ಸ್ವಾಮೀಸ್ ಲೈಫ್ ಜಸ್ಟಿಫೈ ಆರ್ ಎಕ್ಸ್ಪ್ಲೈನ್ ಅಂತ ಕೇಳಿದಾಗ ಸ್ವಲ್ಪ ಅದ್ರ ಬಗ್ಗೆ ಬರಿಬೇಕಾಗತ್ತೆ ಆರ್ ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಈವೆಂಟ್ ವಿಚ್ ಮೇಡ್ ಸ್ವಾಮಿ ಸ್ಲೀಪ್ ಅಲೋನ್ ಇದು ನ್ಯೂಸ್ ಪೇಪರ್ ರಿಪೋರ್ಟ್ ಬಗ್ಗೆ ಬರಿಬೇಕಾಗತ್ತೆ ಈಗ ಈ ಎಕ್ಸ್ಟ್ರಾಕ್ಟ್ಸ್ ಅನ್ನ ನೋಡೋಣ ಮಕ್ಕಳೇ ಈ ಎಕ್ಸಾಂಪಲ್ಸ್ ಒಂದು ಎರಡು ಎಕ್ಸಾಂಪಲ್ ತಗೊಂಡಿದ್ದೀನಿ ಇಲ್ಲಿ ಲೆಟ್ ಮೀ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್ ಇದನ್ನ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ನಿಮ್ಮ ಟೆಕ್ಸ್ಟ್ ಬುಕ್ ಇಂದ ಇದಕ್ಕೆ ಯಾವ ರೀತಿ ನೀವು ಕ್ವೆಶನ್ಸ್ ಮಾಡ್ಕೋಬೇಕು ಈಗ ಆಲ್ರೆಡಿ ನೀವು ಮಾಡ್ಕೊಂಡಿರೋದು ಏನು ಅಂತ ನಾನಾದರೂ ಭಾವಿಸ್ಕೊಂಡಿದ್ದೆ ಇದ್ದೀನಿ ಅಂತಂದರೆ ನೀವು ಯಾವುದೋ ಒಂದು ವರ್ಕ್ ಬುಕ್ ಇಂದನೋ ಅಥವಾ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ನೋಟ್ಸ್ ಅಂತ ಬರ್ಸಿರ್ತಾರೆ ಅದನ್ನು ಊರು ಹಚ್ಚಿರ್ತೀರಲ್ವಾ ಹಾಗೆ ಮಾಡೋಕ್ಕೆ ಹೋಗ್ಬೇಡಿ ನಾನೊಂದು ಸುಲಭವಾದ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ನಿಮಗೆ ಯಾವ ರೀತಿ ಈ ಕ್ವೆಶನ್ಸ್ನ ನೀವು ಅರ್ಥೈಸ್ಕೊಂಡು ನೀವು ಇಲ್ಲಿ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ಬೋದು ಅಂತ ಮಕ್ಕಳೇ ಇದನ್ನ ಬಹಳ ಸುಲಭವಾಗಿ ಮೂರು ಅಂಕದ ಪ್ರಶ್ನೆ ಇದು ಒಂದು ಮೂರು ಕ್ವೆಶನ್ ಇರುತ್ತೆ ಎ ಬಿ ಸಿ ಅಂತ ಆದರೆ ನೀವು ಅಟ್ಲೀಸ್ಟ್ ಎರಡು ಅಂಕಗಳಾದರೂ ಪಡ್ಕೋಬೋದು ಹೇಗೆ ಅಂತ ಹೇಳ್ತೀರಾ ಫಸ್ಟು ನೀವು ಈ ಒಂದು ಇದನ್ನು ಅರ್ಥ ಮಾಡ್ಕೊಳ್ಳಿ ಸೆಂಟೆನ್ಸನ್ನು ಎಕ್ಸ್ಟ್ರಾಕ್ಟನ್ನು ಯಾವ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ ಲೆಟ್ ಮೀ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್ ಇದು ಯಾರು ಹೇಳಿದ್ದು ಯಾವಾಗ ಹೇಳಿದ್ರು ಯಾಕೆ ಹೇಳಿದ್ರು ಈ ಮೂರು ಪ್ರಶ್ನೆಗಳನ್ನ ನೀವು ಮನಸ್ಸಲ್ಲಿ ಇಟ್ಕೋಬೇಕು ಯಾವಾಗಲೂ ನೋಡಿ ಇದಕ್ಕೆ ಇದನ್ನ ಯಾರು ಹೇಳಿದ್ರು ಹೂ ಇಸ್ ದ ಸ್ಪೀಕರ್ ಇದು ಕಾಮನ್ ಕ್ವೆಶನ್ ಆಗಿ ಮಾಡ್ಕೊಳ್ಳಿ ಮಕ್ಕಳ ಹೂ ಇಸ್ ದ ಸ್ಪೀಕರ್ ಅಂತ ಯಾವ ಹೂ ಸೆಡ್ ದಿಸ್ ಅನ್ನೋ ಬದಲಾಗಿ ಹೂ ಇಸ್ ದ ಸ್ಪೀಕರ್ ಅಂತ ಕೇಳ್ತೀವಿ ಈಗ ತೀರಾ ಏಳನೇ ಕ್ಲಾಸ್ ಮಕ್ಕಳು ಅಥವಾ ಎಂಟನೇ ಕ್ಲಾಸ್ ಮಕ್ಕಳು ಆದರೆ ಹೂ ಸೆಡ್ ದಿಸ್ ಅಂತ ಅಂತೀವಿ ಈಗ ನೀವೆಲ್ಲ ಟೆಂತ್ ಸ್ಟ್ಯಾಂಡರ್ಡ್ಗೆ ಬಂದಿದ್ದೀರಾ ಅಲ್ವಾ ಸ್ವಲ್ಪ ನೀವು ಯೋಚನೆ ಮಾಡಬೇಕು ಹೂ ಇಸ್ ದ ಸ್ಪೀಕರ್ ಅಂತ ಹೇಳಿದ್ರೆ ಇದನ್ನು ಯಾರು ಹೇಳಿದ್ರು ನೆಕ್ಸ್ಟು ಇದೇ ಸೆಂಟೆನ್ಸಲ್ಲಿ ಏನೇನೆಲ್ಲ ಕ್ವೆಶನ್ ಮಾಡ್ಬೋದು ಇಲ್ಲಿ ಮೀ ಅಂತ ಇದೆ ಹೂ ಇಸ್ ದ ಮೀ ಅಂತ ಒಂದು ಫ್ರೇಮ್ ಮಾಡಿದ್ದೀನಿ ನಾನು ಇದನ್ನು ನಿಮಗೆ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ ಅಷ್ಟೇ ಆಯಿತಾ ಹೂ ಇಸ್ ದ ಮೀ ಅಂತಲೂ ಕೇಳ್ಬೋದು ಅಥವಾ ಹೂ ಡಿಡ್ ದ ಸ್ಪೀಕರ್ ಆಸ್ಕ್ ಹಿಮ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ಯಾರನ್ನು ಆಫೀಸ್ ರೂಮಲ್ಲಿ ಮಲ್ಕೊಳ್ಳಿ ಅಂತ ಹೇಳಿದ್ರು ಅಂತಲೂ ಕೇಳ್ಬೋದು ಇನ್ನೂ ಒಂದು ಕ್ವೆಶನ್ ಫ್ರೇಮ್ ಮಾಡ್ಬೋದು ವೈ ಡಿಡ್ ಇ ಆಸ್ಕ್ ಹಿಮ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ಯಾತಕ್ಕಾಗಿ ಅವನು ಆಫೀಸ್ ರೂಮಲ್ಲಿ ಮಲ್ಕೊಳ್ಬೇಕು ಅಂತ ಹೇಳ್ದ ಅಂತ ಈ ರೀತಿಯಾದ ಕ್ವೆಶನ್ಸನ್ನು ನೀವೇನು ಮಾಡಬೇಕು ನೀವು ಎಕ್ಸ್ಟ್ರಾಕ್ಟ್ಸನ್ನು ಬರಿಬೇಕಾದ್ರೆ ಒಂದು ಇದನ್ನು ಮಾಡ್ಕೊಳ್ಳಿ ಏನು ಈಗ ಎಕ್ಸ್ಟ್ರಾಕ್ಟ್ಸನ್ನು ನೀವು ಪಾಯಿಂಟ್ಸ್ ನಾನು ಹೇಳಿದ್ನಲ್ಲ ಆ ಮೂಲಕ ನೀವು ಓದಲಿಕ್ಕಾಗಲ್ಲ ಎಕ್ಸ್ಟ್ರಾಕ್ಟನ್ನು ನೀವು ಬರಿಬೇಕು ಅಂತಂದರೆ ಪಾಠನ ನೀವು ಓದಲೇಬೇಕು ಪಾಠವನ್ನು ಲೈನ್ ಟು ಲೈನ್ ಓದಿ ನೀವು ಈಗಲೂ ಕೂಡ ಏನು ಮಾಡಿ ಪಾಠವನ್ನು ತೆಗೆದು ಈ ರೀತಿಯಾದಂತಹ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನಿಮ್ಗೆ ಏನು ಅನಿಸುತ್ತೋ ಆ ಲೈನ್ಗಳನ್ನ ಅಂಡರ್ಲೈನ್ ಮಾಡಿ ಆ ಲೈನ್ಸ್ನ ಅಂಡರ್ಲೈನ್ ಮಾಡಿಬಿಟ್ಟು ಫಸ್ಟು ಕಾಮನಾಗಿ ಒಂದು ಕ್ವೆಶನ್ ಹಾಕ್ಕೊಳ್ಳಿ ಹೂ ಇಸ್ ದ ಸ್ಪೀಕರ್ ಅಂತ ಹಾಕ್ಕೊಳ್ಳಿ ಆಮೇಲೆ ಆ ಸ್ಪೀಕರ್ ಯಾರು ಹೇಳ್ದ ಹೂ ವಾಸ್ ಇಟ್ ಸೆಡ್ ಟು ಹೂ ಡಿಡ್ ಇ ಸ್ಪೀಕ್ ಟು ಅಂತಾದರೂ ಕೇಳಿ ಮತ್ತೆ ವೆನ್ ವಾಸ್ ಇಟ್ ಸೆಡ್ ವಾಟ್ ಮೇಡ್ ಇಮ್ ಸೆಡ್ ಇಂಥ ಕ್ವೆಶನ್ಸ್ನ ಹಾಕ್ಕೊಂಡು ಈ ನಾಲ್ಕು ಪ್ರಶ್ನೆಗಳನ್ನ ವೈ ಡಿಡ್ ಈ ಸೇ ಇಷ್ಟು ಪ್ರಶ್ನೆಗಳನ್ನ ಹಾಕ್ಕೊಳ್ಳಿಕ್ಕಾಗತ್ತ ಅಂತ ಪ್ರಯತ್ನ ಮಾಡಿ ಇಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರನ ಒಂದೇ ಒಂದು ಸಾಲಲ್ಲಿ ಬರೆದ್ರೂ ನಿಮಗೆ ಪೂರ್ತಿ ಫುಲ್ 3 marks ಸಿಗತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಹೂ ಇಸ್ ದ ಸ್ಪೀಕರ್ ಅಂತ ಇದೆ ಯಾರಿಲ್ಲಿ ಹೇಳಿದ್ದು ಇದನ್ನು ಲೆಟ್ ಮೀ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಐ ಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್ ಅಂತ ಯಾರು ಹೇಳಿದ್ರು ಸ್ವಾಮೀಸ್ ಫಾದರ್ ನೀವು ದ ಸ್ಪೀಕರ್ ಈಸ್ ಸ್ವಾಮೀಸ್ ಫಾದರ್ ಅಂತ ಬರೆದ್ರು ಒಂದು ಅಂಕ ಬರೀ ಸ್ವಾಮೀಸ್ ಫಾದರ್ ಅಂತ ಬರೆದ್ರು ಒಂದೇ ಅಂಕ ಆಯಿತಾ ಸೊ ಯು ನೀಡ್ ನಾಟ್ ರೈಟ್ ಇನ್ ಅ ಕಂಪ್ಲೀಟ್ ಸೆಂಟೆನ್ಸ್ ಅ ವರ್ಡ್ ವಿಲ್ ಮೇಕ್ ಹೂ ಇಸ್ ದ ಮೀ ಅಂತ ಕೇಳಿದ್ವಿ ಮೀ ಅಂದರೆ ಯಾರು ಈ ಸೆಂಟೆನ್ಸಲ್ಲಿ ಈ ಒಂದು ಕಾಂಟೆಕ್ಸ್ಟಲ್ಲಿ ಮೀ ಅಂದರೆ ಯಾರು ಸೊ ಮೀ ಅಂದ್ರೆ ಲೆಟ್ ಮೀ ಸಿ ಅಂತ ಹೇಳ್ತಾನಲ್ವಾ ಲೆಟ್ ಮೀ ಸಿ ಅಂದ್ರೆ ಮೀ ಅಂದ್ರೆ ಯಾರಿಲ್ಲಿ ಸ್ವಾಮೀಸ್ ಫಾದರ್ ಅಗೈನ್ ಆಯ್ತಾ ಹೂ ಡಿಡ್ ದ ಸ್ಪೀಕರ್ ಆಸ್ಕ್ ಹಿಮ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ಯಾರನ್ನ ಆಫೀಸ್ ರೂಮಲ್ಲಿ ಮಲ್ಕೊಳಕ್ ಹೇಳ್ದ ಯಾರನ್ನ ಹೇಳಿದ್ರು ತಂದೆ
Swami. The speaker asked Swami to sleep in the office room and the full sentence al bardru nimgunde anka. Swami and the bardru vandu anka. Purti sigate. Ayo purti vakedal bardil vala adike katmad vittareno marks anta ankobedi. Kandit vaglu yaru katmadala. Namige bekagir takanta utra da word alidre nimige kandit vaglu ankagalu sigutve. Idu idurdwandu trick. ಈ ಎಕ್ಸ್ಟ್ರಾಕ್ಟ್ಸ್ ಅಲ್ಲಿ ನೋಡಿ ಮಕ್ಕಳ ನಿಮಗೆ ಈ 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಅಲ್ಲಿ ಈ ರೀತಿ ಸ್ಕೋರ್ ಮಾಡೋಕ್ಕಾಗಲ್ಲ ಆದರೆ ಇಲ್ಲಿ ನೀವು ಈ ರೀತಿ ಸ್ಕೋರ್ ಮಾಡಬಹುದು ಆಯ್ತಾ ಒಂದು ಸಿಂಗಲ್ ವರ್ಡ್ ಅನ್ನು ಬರೆದು ನೀವು ಸ್ಕೋರ್ ಮಾಡಬಹುದು ಹಾಗೆಯೇ ನೆಕ್ಸ್ಟ್ ಎರಡನೇದು ಎಕ್ಸಾಂಪಲ್ ನೋಡೋಣ ಲೀವ್ ಅಲೋನ್ ಸ್ಟ್ರೆಂತ್ ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್ ಸೊ ಅಗೈನ್ ಯಾರು ಹೇಳಿದ್ದನ್ನ ಹೂ ಇಸ್ ದ ಸ್ಪೀಕರ್ ಯಾರು ಹೇಳಿದ್ರು ಒಂದು ಜನರಲ್ ಕ್ವೆಶನ್ ಹಾಕ್ಕೊಳ್ಳಿ ಈ ಥರ ವೈ ಡಿಡ್ ಇ ಸೇ ಸೋ ವಾಟ್ ಮೇಡ್ ಇಮ್ ಸೇ ಸೋ ವೆನ್ ಡಿಡ್ ಇ ಸೇ ಸೋ ಈ ರೀತಿ ಜನರಲ್ ಕ್ವೆಶನ್ಸ್ಗೆ ನೀವು ಈ ಕಾಂಟೆಕ್ಸ್ಟ್ಗೆ ತಕ್ಕ ಹಾಗೆ ಆನ್ಸರ್ ಮಾಡ್ತಾ ಹೋಗಬೇಕು ವಾಟ್ ವಾಸ್ ದ ವ್ಯೂ ಆಫ್ ಸ್ವಾಮೀಸ್ ಫಾದರ್ ರಿಗಾರ್ಡಿಂಗ್ ಕರೇಜ್ ಕರೇಜ್ ಅಂದರೆ ಏನು ಅಂತ ಸ್ವಾಮೀಸ್ಗೆ ಸ್ವಾಮಿ ತಂದೆ ಕರೇಜ್ ಅಂದರೆ ಏನು ಅಂದ್ಕೊಂಡಿದ್ರು ಅಂತ How did he want his son to prove that he had courage? Swami courage andre hege avanu torisbekagittu by sleeping alone in the office room alva so ee reethi nanu two examples kottidini neeve en maadi right now you open your textbooks and underline all the extracts who is the speaker anta ondu question hakoli first question ad hakoli Where was the speaker when he made this statement? Anadu innond eradne prashne hakkoli. Hage moornedu why did he say so? What made him say so? Athwa what does it mean in the context? Anta ee reethi prashnegalna neevu uttra maadta uttra barita hodre nimge extracts na artha maadkondo bariyodu bahala sulbha uru hachidre kanditvaglu neevu ella saalugalannu nenpinalli ittkondo uru hachkondo bariyalikke agodilla makla so ee technique anna balasi neevu kanditvaglu chenage neevu idanna maartira anta bhaviskondo ee paatavanna nanu mugiskolta idini thank you thank you in the next session let's talk about unit 4 Dr. B.R. Ambedkar, highlights of the lesson, questions of 2 marks, 3 marks, and extract.